सालेतूरु संविधान संरक्षणा समिति वतियिंद सीएए एनआरसी एनपीआर अन्नु विरोधिसि प्रतिभटने सालेतूरिनल्लि नडेयितु। ज्ञानप्रकाश स्वामीजी मैसूरु मातनाडि देश देशवागि उळिदिद्दरे अदु संविधानद मूलक नावु देशवन्नु ओडियलु प्रयत्निसुत्तिल्ल संविधानवन्न उळिसलु बंदिद्देवे। संविधान नम्मन्नु नैज भारतीयन्नागिसुत्तदे। आ संविधानक्के अपाय बंदाग नावु बीदिगे बरलेबेकागुत्तदे एंदु हेळिदरु। ಒಕ್ಕಲಿಗರಿಗೆ ಕುರುಬರಿಗೆ ಗಾಣಿಗರಿಗೆ ಉಪ್ಪಾರಿಗೆ ಬಿಲ್ಲವರಿಗೆ ಬಂಟವರಿಗೆ ದಲಿತರಿಗೆ ಇನ್ನೆಷ್ಟು ವರ್ಷ ಮೋಸ ಮಾಡ್ತೀರಿ ನೀವು? ಹಿಂದೂ ಸಮಾಜದಲ್ಲಿ ಯಾರು? ಹಿಂದೂ ಸಮಾಜ ಯಾರು? ಶೂದ್ರರು ಸ್ವಾಮಿ। ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಭಾಸ್ಕರ್ ಪ್ರಸಾದ್ ಮಾತನಾಡಿ, ಅನ್ನ ನೀರು ಕೇಳಿ ಈ ದೇಶಕ್ಕೆ ಬಂದ ಮಧ್ಯ ಏಷ್ಯಾದವರು ಆರ್ಎಸ್ಎಸ್ ಬಜರಂಗದಳ ಬಿಜೆಪಿ ಮೂಲಕ ಹಿಂದುಳಿದ ಜಾತಿಗಳ ಯುವಕರಿಗೆ ಹಾಗೂ ದುರ್ಗಾವಾಹಿನಿ ಮೂಲಕ ಹಿಂದುಳಿದ ಜಾತಿಗಳ ಯುವತಿಯರ ಕೈಗೆ ಕತ್ತಿ ಕೊಟ್ಟು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ವಿರುದ್ಧ ದಾಳಿಗೆ ಪ್ರೇರಣೆ ನೀಡುತ್ತಿದ್ದಾರೆ ಎಂದು ಹೇಳಿದರು। विश्व प्रेमी दिनाचरण शुभाशय बहुश ना मुंने कन्नड़क प्रभाकर भट्टरिगे नळीन कुमार कटील रवरिगे शोभा करंदाजे ಇವರೆಲ್ಲರಿಗೂ ಕೂಡ ಆ ಒಂದು ವ್ಯಾಲೆಂಟೈನ್ ಡೇ ಶುಭಾಶಯ ಹೇಳಬೇಕಿತ್ತು। ಯಾಕೆಂದ್ರೆ ಅವರ ಮನಸಲ್ಲಿರೋ ವಿಷ ಆ ದ್ವೇಷ ಆ ರೋಷ ಆ ಅಂಧತ್ವ ಅವೆಲ್ಲವೂ ಕೂಡ ಆ ಪ್ರೇಮಿಗಳ ದಿನಾಚರಣೆ ಶುಭಾಶಯ ಕೋರೋದ್ರ ಮೂಲಕ ಅವರು ತೊಲಗಲಿ ಒಂದಿಷ್ಟು ಪ್ರೇಮ ಅನ್ನೋದು ಅವರ ಮನಸಲ್ಲಿ ನಾಟ್ಲಿ ನೆಲೆಸಲಿ ಅಂತ ನಾವು ಕೇಳ್ಕೊಳ್ತೀವಿ ಮಾಡ್ತೀವಿ ನಾವು। ಚಿಂತಕ ಮಹೇಂದ್ರ ಕುಮಾರ್ ಕುಪ್ಪ ಮಾತನಾಡಿ, ಬೀದರ್ನಲ್ಲಿ ನಾಟಕ ಮಾಡಿದವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಲಾಗಿದೆ। ಪ್ರಭಾಕರ ಭಟ್ ದೇಶದ್ರೋಹ ಭಾಷಣ ಮಾಡಿದರೆ ಯಾವುದೇ ಪ್ರಕರಣವಿಲ್ಲ। ಪುಲ್ವಾಮಾ ದಾಳಿಯ ಬಗ್ಗೆ ಇದುವರೆಗೂ ತನಿಖೆ ಕೂಡ ಕೈಗೊಂಡಿಲ್ಲ। ಈ ಬಗ್ಗೆ ಯಾರು ಕೂಡ ತನಿಖೆಗೆ ಒತ್ತಾಯ ಕೂಡ ಮಾಡುತ್ತಿಲ್ಲ। ದೇಶಪ್ರೇಮ ಎಂಬ ಕಪಟ ಸುಳ್ಳುಗಳನ್ನು ಹೇಳುತ್ತಾ ಜನರ ವ್ಯವಹಾರಗಳಿಗೆ ಬೆಂಕಿ ಇಟ್ಟು ಅಮಾಯಕರ ಜೀವವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಹೇಳಿದರು। 40 ಜನ ಸೈನಿಕರು ಮರಣ ಹೋಮ ಆಗುತ್ತೆ, ಒಬ್ಬ ಭಯೋತ್ಪಾದಕ ಬಂದು ಆ ಕೆಲಸ ಮಾಡ್ತಾನೆ, ಆ ಘಟನೆ ಹಿಡ್ಕೊಂಡು ಇಲ್ಲಿ ಹೋಗಿರುವ ಇಡೀ ದೇಶದ ಮುಸಲ್ಮಾನರು ತಲೆ ಕಟ್ಟುವ ಕೆಲಸ ಮಾಡ್ತೀನಿ। ಆ ಭಯೋತ್ಪಾದನ ಒಳಗೆ ಬಿಟ್ಟವರು ಯಾರು? ಅವನು ಹೇಗೆ ಬಂದ ಅಲ್ಲಿಗೆ? 300 ಕೆಜಿ ಆರ್ಡಿಎಕ್ಸ್ ತಗೊಂಡು ಬಂದು ಒಂದು ಸ್ಕಾರ್ಪಿಯೋ ವಾಹನದಲ್ಲಿ 78 ಬಸ್ಸುಗಳು ಹೋಗೋ ಜಾಗದಲ್ಲಿ ದಾರಿನಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ। ಸಂಪೂರ್ಣವಾದ ಸೆಕ್ಯೂರಿಟಿಯ ಮಧ್ಯ ಅದು ಹೋಗಬೇಕು, ಸಂಪೂರ್ಣವಾದ ಸೆಕ್ಯೂರಿಟಿ ಇರಬೇಕು ಅಲ್ಲಿ। ಆ ಸೆಕ್ಯೂರಿಟಿಯ ಮಧ್ಯ ಅವನು ಹೇಗೆ ಬಂದ? ಸೆಕ್ಯೂರಿಟಿ ಲ್ಯಾಪ್ಸ್ ಹೇಗಾಯಿತು? 78 ವಾಹನಗಳಿಗೆ ಒಂದೇ ಬಾರಿ ಬೀದಿಗಿಳಿಯೋದಕ್ಕೆ ಮಿಲಿಟರಿನಲ್ಲಿ ಪರ್ಮಿಷನ್ ಇಲ್ಲ। ಯಾರು ಕೊಟ್ಟರು ಪರ್ಮಿಷನ್? ಹೇಗೆ ಅಷ್ಟು ದೊಡ್ಡ ಕ್ಯಾನ್ವಾಯಿ ರೋಡಿಗಿಳಿತು? ಅಂತ ಕ್ಯಾನ್ವಾಯಿಗೆ ಬೇಕಾದ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ? ನೀವು ಆಟ ಆಡ್ತಾ ಇದ್ದೀರಾ? ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಬೀರಮಾನ ತರೈ, ಸಮಸ್ತ ಕೇರಳ ಕೇಂದ್ರ ಮುಷಾವರದ ಸದಸ್ಯ ಅಬ್ದುಲ್ ಖಾದರ್ ಅಲ್ ಕಾಸಿಂ, ಸಾಲೆತೂರು ನಿತ್ಯಾಧರ್ ಚರ್ಚ್ನ ವಂದನೀಯ ಫಾದರ್ ಹೆನ್ರಿ ಡಿಸೋಜಾ, ಎಸ್ಡಿಪಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಸೀದ್ ಕೂಡ್ಲಿಪೇಟೆ, ಬಂಟ್ವಾಳ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಬಿಎಂ ಅಬ್ಬಾಸ್ ಮೊದಲಾದವರು ಉಪಸ್ಥಿತರಿದ್ದರು।